ಹಲೋ ಎಲ್ರಿಗೂ ನಮಸ್ಕಾರಗಳು. ಇವತ್ತು ನಾನು ಚಿಕನ್ ಕಬಾಬ್ ಮಾಡ್ತಾ ಇದ್ದೇನೆ. ಇದು ತುಂಬ ಕ್ರಿಸ್ಪಿ ಆಗಿದೆ ಮತ್ತು ನಾನು ಇದಕ್ಕೆ ಯಾವುದೇ ಟೇಸ್ಟಿ ಪೌಡರನ್ನು ಯೂಸ್ ಮಾಡ್ತಾ ಇಲ್ಲ. ಇದನ್ನು ಹೇಗೆ ಮಾಡೋದು ಅಂತ ನೋಡುವ. ಅರ್ಧ ಕೆ ಜಿ ಚಿಕನನ್ನು ವಾಶ್ ಮಾಡಿ ಕ್ಲೀನ್ ಮಾಡಿಟ್ಟಿದ್ದೇನೆ. ಇದಕ್ಕೆ 2 ಟೇಬಲ್ ಸ್ಪೂನ್ ಮೆಣಸಿನ ಹುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಹುಡಿ, ಅರ್ಧ ಟೀಸ್ಪೂನ್ ಗರಂ ಮಸಾಲೆ ಹುಡಿ, 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಟೇಬಲ್ ಸ್ಪೂನ್ ಅಕ್ಕಿ ಹುಡಿ, 1 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್, ಸ್ವಲ್ಪ ಅರಸಿನ ಹುಡಿ ಸೇರಿಸಿ ಅರ್ಧ ಲಿಂಬೆ ಹುಳಿ ಹಿಂಡ್ಕೊಳ್ಳಿ. ಒಂದು ಮೊಟ್ಟೆನ ಸೇರಿಸ್ಕೊಳ್ತಾ ಇದ್ದೇನೆ. ಶುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಕಟ್ ಮಾಡಿಟ್ಟ ಕರಿಬೇವಿನ ಎಲೆಯನ್ನು ಸೇರಿಸ್ಕೊಳ್ಬೇಕು. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಹಾಕಿದ ಎಲ್ಲ ಮಸಾಲೆ ಹುಡಿಗಳು ಚಿಕನ್ ಒಟ್ಟಿಗೆ ಚೆನ್ನಾಗಿ ಬೆರೆಯಬೇಕು. ಇನ್ನು ಇದನ್ನು 1 ಗಂಟೆಗಳ ಕಾಲ ಹೀಗೆ ಇಡಬೇಕು. 1 ಗಂಟೆ ಕಳೆದಿದೆ. ಈಗ ಚಿಕನ್ ಫ್ರೈ ಮಾಡಬೇಕು. ಚಿಕನ್ ಫ್ರೈ ಮಾಡಲಿಕ್ಕೆ ಸ್ಟೌ ಅನ್ನು ಹೈ ಫ್ಲೇಮಲ್ಲಿ ಇಟ್ಟು ಪ್ಯಾನ್ ಬಿಸಿ ಆದ ನಂತರ ಎಣ್ಣೆ ಹಾಕಬೇಕು. ಚಿಕನ್ ಫ್ರೈ ಮಾಡುವಾಗ ಸ್ಟೌ ಅನ್ನು ಯಾವಾಗಲೂ ಹೈ ಫ್ಲೇಮಲ್ಲಿ ಇಡಬೇಕು. ಈಗ ಚಿಕನ್ನ ಒಂದು ಸೈಡ್ ಚೆನ್ನಾಗಿ ಬೆಂದಿದೆ. ನಾವು ಇದನ್ನು ತಿರುಗಿಸಿ ಇನ್ನೊಂದು ಸೈಡನ್ನು ಕೂಡ ಬೇಯಿಸಬೇಕು. ಈಗ ಎರಡು ಸೈಡ್ ಕೂಡ ಚೆನ್ನಾಗಿ ಬೆಂದಿದೆ. ಇದನ್ನು ನಾವು ಇನ್ನೊಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡಬೇಕು. ಸ್ವಾದಿಷ್ಟವಾದ ಈ ಚಿಕನ್ ಫ್ರೈಯನ್ನು ಸುಲಭವಾಗಿ ಹೇಗೆ ಮಾಡೋದು ಅಂತ ಎಲ್ಲರೂ ನೋಡಿದಿರಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.